तुंगभद्रा नदी दंडेय मेले इरुव विद्युत कंब हागू तंतिगळु सुमारु 40 50 वर्षद हळेयदागिद्दु अल्लल्लि तंतिगळु कट्टागिवे अवगड संभविसुव मोदले विद्युत कंबगळन्नु सरिपडिसबेकेंदु होन्नाळि तालूकिन लिंगापुर ग्रामस्थरु आग्रहिसिद्दारे ಹೊನ್ನಾಳಿ ತಾಲೂಕಿನ ಲಿಂಗಾಪುರ ಗ್ರಾಮದ ತುಂಗಭದ್ರಾ ನದಿ ದಂಡೆಯ ಮೇಲೆ ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಗೆ ಅಳವಡಿಸಿರುವ ವಿದ್ಯುತ್ ಕಂಬ ಹಾಗೂ ತಂತಿಗಳು 50 ವರ್ಷಗಳ ಹಳೆಯದಾಗಿದ್ದು ತಂತಿಗಳು ಅಲ್ಲಲ್ಲಿ ತುಂಡಾಗಿವೆ ಏನಾದರೂ ಅವಘಡ ಸಂಭವಿಸುವ ಮೊದಲೇ ಬೆಸ್ಕಾಂ ಇಲಾಖೆಯವರು ಎಚ್ಚೆತ್ತುಕೊಳ್ಳಬೇಕೆಂದು ಗ್ರಾಮದ ರೈತರು ಆಗ್ರಹಿಸಿದ್ದಾರೆ मोटर ಗ್ರಾಮದ ರೈತ ಮುಖಂಡ ಮಲ್ಲೇಶ್ ಆಚಾರ್ಯ ಮಾತನಾಡಿ ನದಿ ದಂಡೆಯಲ್ಲಿ ಸುಮಾರು ವರ್ಷಗಳಿಂದ ವಿದ್ಯುತ್ ಕಂಬ ಅಳವಡಿಸಿದ್ದು ಇದೀಗ ಕಂಬದ ಲೈನ್ಗಳು ನೆಲಕ್ಕೆ ಜೋತು ಬಿದ್ದಿವೆ ತೊಂದರೆ ಆಗುವ ಮುನ್ನ ಸರಿಪಡಿಸಬೇಕು ಎಂದರು ಮಲ್ಲೇಶ್ ಆಚಾರ್ಯ ಎಲ್ಲೆನ್ ಅಂತ ನಾವು ಲಿಂಗಾಪುರ ಐಪಿ ಸೆಟ್ ಸಪ್ಲೈ ಬಾಗೋಡಿಯಿಂದ ಲಿಂಗಾಪುರ ಒಳದಂಡೆ ಮೇಲೆ ಸಪ್ಲೈ ಇದೆ ಇಲ್ಲಿಂದ 2-3 ಕಿಲೋಮೀಟರ್ ಸಪ್ಲೈ ವೈರ್ಗಳು ಬಹಳ ಹಳೆದಾಗಿದವೆ ನಾವು ಸುಮಾರು ಸರಿ ಹಾ ಎಲ್ಲ ಅಲ್ಲಿಂದ ಆಗಿಂದಾಗೆ ಕಟ್ ಆಗ್ತವೆ ಅದನ್ನ ಹಾಕ್ಸಕ್ಕೆ ವಾರಗಟ್ಟಲೆ ಓಡಾಡಬೇಕು ಕೈ ಬೇರೆ ಹತ್ರ ಒಂದು ಮರ ಒಂದು ವೈರ್ ಏನಾದರೂ ನಾವೇ ಮಾಡ್ಕೋಬೇಕು ಅಂತ ಹೇಳ್ತಾರೆ ಒಂದು ಟಿಸಿಗೆ 25-30 ಜನ ಇದೀವಿ ಇಲ್ಲಿ ಟಿಸಿ ಇದು ಬಹಳ ಸಪ್ಲೈ ಬಹಳ ಕಡಿಮೆ ಐತೆ ಸೋ ಅದು ಸುಸ್ಥಿತಿಯಲ್ಲಿಲ್ಲ ಅದು ಬಹಳ ಲೂಸ್ ಕನೆಕ್ಟ್ ಆಗಿ ಬೆಂಕಿ ಒತ್ತೋದು ಅದೆಲ್ಲ ಆಗ್ತವೆ ವೈರ್ಗಳು ಅಲ್ಲಿ ಆಗಿಂದಾಗೆ ಹರ್ಕೊಂಡು ಬಿಡ್ತವೆ ಇಲ್ಲಿ ರೈತರಿಗೆ ಕರೆಂಟ್ ವಿದ್ಯುತ್ ಸಮರ್ಪಕ ವಿದ್ಯುತ್ ಕೊಡ್ತಾ ಇಲ್ಲ ಇಲ್ಲಿ ಜನಕ್ಕೆ ಒಂದು 35-40 ಜನಕ್ಕೆ ತುಂಬಾ ಅನ್ಯಾಯ ಆಗಿದೆ ಈಗೇನು ಲೈನ್ ಪವರ್ ಲೈನ್ ಚೇಂಜ್ ಮಾಡಬೇಕು ಪವರ್ ಲೈನ್ ಚೇಂಜ್ ಮಾಡ್ಕೊಡಬೇಕು ಹಳೆ ವೈರ್ ಅನ್ನು ತೆಗೆದು ಹೊಸದಾಗಿ ಸರಿಯಾಗಿ ಜಂಪ್ ವಗೈರ ಹಾಕ್ಲಿಕ್ಕೆ ಆ ಟಿಸಿ ಮಧ್ಯ ಸಪ್ಲೈ ಸರಿಯಿಲ್ಲ ಕನೆಕ್ಷನ್ ಸರಿಯಿಲ್ಲ ಟಿಸಿ ವೋಲ್ಟೇಜ್ ಇಲ್ಲ ಆಗಿಂದಾಗೆ ವೋಲ್ಟೇಜ್ ಡ್ರಾಪ್ ಆಗತ್ತೆ ವೈರ್ಗಳು ಅಥವಾ ಮರಗಳ ಕಡಿಂದನ ಇಲ್ಲಿ ಲೈನ್ ಒಂದು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲ ಹಾ ಬಹಳ ದೂರಕ್ಕೆ ಕಂಬ ಹಾಕಿದ್ದಾರೆ ಗಾಳಿಗೆ ವಾಲ್ಕೆ ಅಂತ ಒಂದುವರೆ ಕೈಗೆ ಸಿಗ್ತತ್ತೆ ವೈರ್ ಉಗಾದಿ ಬಿಸಿಲಾಗೆ ತೋಟಗಳು ಒಣಗ್ತಿದಾವೆ ನಮಗೆ ಕೂಡಲೇ ಸಂಪರ್ಕ ಹೊಸ ವೈರಿಂಗ್ ಮಾಡ್ಕೊಟ್ಟು ಈಗ ರೈತರಿಗೆ ಎಷ್ಟು ವರ್ಷ ಇನ್ನು ಕೊಡ್ತಾರೆ ಕರೆಂಟ್ 6 ಗಂಟೆ ಕೊಡ್ತೀವಿ ಅಂತಾರೆ ಒಂದೊಂದ್ಸರಿ 3 ಗಂಟೆ ಇಲ್ಲ ರಾತ್ರಿನಾಗ ವಾರದಿಂದ ಕರೆಂಟ್ ಸರಿಯಾಗಿ ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಸಪ್ಲೈ ಆಗ್ತಾ ಇಲ್ಲ ವಾರದಿಂದಲೂ ಕರೆಂಟ್ ಏನಾರ ಕೇಳಿದ್ರೆ ಮೇನ್ ಸಪ್ಲೈ ಹೋಗೈತೆ ಅಂತಾರೆ ಅಲ್ಲಿ ಕಟ್ ಆಗೈತೆ ಇಲ್ಲಿ ಕಟ್ ಆಗೈತೆ ಅಂತಾರೆ ಫೋನ್ ಒಂದೇ ಒಂದ್ ಮಾತಿಗೆ ಅಷ್ಟೇ ಫೋನ್ ಮಾಡಿದ್ರೆ ಸರಿಯಾಗಿ ರಿಸೀವ್ ಮಾಡಲ್ಲ ಅವರು ಎರಡೇ ಮಾತಾಡೋದು ಫೋನ್ ಇಟ್ಬಿಡ್ತಾರೆ ಇಲ್ಲ ಹುಡುಕಿ ಅಂತ ಹೋದ್ರೆ ಅವ್ರು ಸಿಗಲ್ಲ ಲೈನ್ ಮ್ಯಾಗ ಹೋಗ್ತಾರೆ ನಾವು ಏನ್ ಮಾಡ್ಬೇಕು ರೈತರು ಎಲ್ಲ ಗೊತ್ತಿರೋರಿಲ್ಲ ರೈತರು ದುಡಿಯೋದು ಒಂದ್ ಗೊತ್ತು ಇಲಾಖೆ ವಗೈರ ಎಲ್ಲಿ ಓಡಾಡ್ಬೇಕು ಅನ್ನೋ ರೈತರಿಗೆ ಯಾರಿಗೂ ಗೊತ್ತಿಲ್ಲ ಹಂಗಾಗಿ ಬಹಳ ತೊಂದರೆ ಆಗಿದೆ ಬೇರೆ ಅಧಿಕಾರಿಗಳಿಗೆ ಕೇಳಿದ್ರೆ ಇಲ್ಲಿ ಕೆಸಿಂಕೆರೆ ವ್ಯಾಪ್ತಿ ಆಗಿರೋ ಇವ್ರಿಗೆ ಕೇಳಿ ನೋಡ್ರಿ ಅಂತಾರೆ ಹಿಂಗಾಗಿ ನಾವು ಯಾರ ಹತ್ರ ನಮ್ಮ ಅಹವಾಲು ಹೇಳ್ಕೋಬೇಕು ಮೇಲಧಿಕಾರಿಗಳು ಯಾರು ಅನ್ನೋದು ನಮ್ಮ ಇಲಾಖೆ ನಮ್ಮ ರೈತರಿಗೆ ಗೊತ್ತಿಲ್ಲ ಕೂಡಲೇ ಇಲಾಖೆ ಗಮನ ಹರಿಸಿ ನಮಗೆ ವ್ಯವಸ್ಥಿತವಾಗಿ ಕಂಬ ಹೊಸ ವೈರಿಂಗು
ಅವನ್ನೆಲ್ಲ ಹಾಕೊಟ್ಟು ಟಿಸಿ ಅನೌನ್ಸ್ಮೆಂಟ್ ಮಾಡಿ ರೈತರು ಎಷ್ಟು ಜನ ಅದಾರ ನೋಡಿ ಟಿಸಿ ಅವ್ರವ್ರಿಗೆ ಹಾಕೊಟ್ಟು ಒಂದು ವ್ಯವಸ್ಥಿತ ಮಾಡ್ಕೊಡ್ಬೇಕು ಅಂತ ಇಲಾಖೆ ಗಮನಕ್ಕೆ ನಮ್ಮ ಮನವಿ. ರಾಮಶೇಣ ಮಠ ಓಬಡಸ್ವಾಮಿ ಫೋನ್ ಇದಿಲ್ಲ ಏನೂ ಇಲ್ಲ ಅಲ್ಲಿ ಒನಡಿಂದ ನಾನು ನಿಮ್ಮಟ್ಟಿರ್ತ ಸ್ವಾಮಿ ನೀವು ಹಿಂಗೇಳಿ ನಾವು ಒಂದು 24 ಗಂಟೆ ಬಿಡದ ಕೊಡ್ತಿರ್ಲಿಲ್ಲ ನೀವು ಅವ್ರು ಹೆಂಗ ಹೇಳ್ತಾರಂದ್ರೆ ನೀವು ನಮಗೆ ಬೈತಾರೆ ಅವ್ರು ಇಷ್ಟ ಬಂದಾ ಕರೆಂಟ್ ಕೊಡ್ತಾರೆ ಇವತ್ತ ರಾತ್ರಿ 12 ಗಂಟೆಯಿಂದ ಕೊಡಿದೀವಿ ಅಂತ ರಾತ್ರಿ ಎಲ್ಲಿಂದ ಬರೋಣ ನಾವು ಇಲ್ಲಿ ನೋಡಿದ್ರೆ ಲೈನ್ಗಳು ಕೈಯ ಕಾಲಾಗೆ ಸುತ್ತಾರ್ಕಂತಾವೆ ಎಲ್ಲಾರ ಎಡ ಬಿದ್ದ ನಮ್ಮ ಹೆಂಡ್ರ ಮಕ್ಳ ಗತಿ ಏನೋ ಈ ಸಂದರ್ಭದಲ್ಲಿ ಕೃಷ್ಣರಾವ್, ನಟರಾಜ್, ಸಿಂಧೋಜಿರಾವ್, ಗಣೇಶ್ ರಾವ್, ಮಾರುತಿ, ಹನುಮಂತಪ್ಪ, ರಂಗಪ್ಪ ಗ್ರಾಮದ ಗ್ರಾಮಸ್ಥರು ಉಪಸ್ಥಿತರಿದ್ದರು.